ನ್ಯೂಸ್ ಏಟಿನ್ ಕನ್ನಡದ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ನೀವೆಲ್ಲ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಚಿತ್ರವನ್ನ ನೋಡೇ ಇರ್ತೀರ. ಈ ಒಂದು ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಏನು ಅನಾಥಾಶ್ರಮದ ಅನೇಕ ವೃದ್ಧರನ್ನ ಕರೆದುಕೊಂಡು ಗೋವಾಕ್ಕೆ ಹೋಗಿರ್ತಾರೆ. ಅದೇ ಮಾದರಿಯ ಸಿಕ್ವೆಲ್ ಈಗ ಬೆಳಗಾವಿಯಲ್ಲಿ ನಿಜವಾಗಿ ನಡೆದಿರತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಿಂದ ಹೊರವಲಿರತಕ್ಕಂತಹ ಶಾಂತಾಯಿ ವೃದ್ಧಾಶ್ರಮದಲ್ಲಿ ಸುಮಾರು 40 ಜನ ವೃದ್ಧರಿದ್ದಾರೆ. ಅನೇಕ 25 ವರ್ಷಗಳಿಂದಲೂ ಕೂಡ ಈ ವೃದ್ಧಾಶ್ರಮ ನಡೀತಾ ಇದೆ. ಇಲ್ಲಿ ಏನು ಯಾರು ಅನಾಥರಿರ್ತಾರೆ, ಯಾರು ಮಕ್ಕಳಿಗೆ ಸರ್ಕಾರಿ ನೌಕರಿ ಇರಲ್ವೋ, ಯಾರು ಮಕ್ಕಳಿಗೆ ಗಂಡು ಮಗ ಇರಲ್ವೋ, ಅಂತವರಿಗೆ ಒಂದು ಆಶ್ರಯವನ್ನು ಕೊಡುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗುತ್ತೆ. ಇನ್ನು ವೃದ್ಧಾಶ್ರಮವನ್ನು ಬೆಳಗಾವಿ ಅನೇಕ ಪ್ರತಿಷ್ಠಿತರು ಸ್ಥಾಪನೆ ಮಾಡಿದ್ರು ಕೂಡ ಏನು ಮಾಜಿ ಮೇಯರ್ ವಿಜಯ್ ಮೋರೆ ಈಗ ಸದ್ಯ ಕಾರ್ಯಾಧ್ಯಕ್ಷರಾಗಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಬೆಳಗಾವಿಯಿಂದ 35 ಜನ ವೃದ್ಧರ ಜೊತೆಗೆ ಪ್ರವಾಸಕ್ಕಾಗಿ ಮುಂಬೈಗೆ ಹೋಗಿರ್ತಕ್ಕಂಥದ್ದು. ಮುಂಬೈನಲ್ಲಿ ಇಡೀ ದಿನ ಇವತ್ತು ಸುತ್ತಾಡಿದ್ದಾರೆ. ನಿನ್ನೆ ಏನು ಮುಂಬೈನ ಖ್ಯಾತ ಹೋಟೆಲ್ ತಾಜ್ಗೂ ಕೂಡ ಈ ಒಂದು ವೃದ್ಧರನ್ನ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ವೃದ್ಧರು ಅನೇಕ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬೆಳಗಾವಿಯಿಂದ ಇಂಡಿಗೋ ವಿಮಾನದ ಮೂಲಕ ಮುಂಬೈಗೆ ತೆರಳಿ ಮುಂಬೈನಲ್ಲಿ ತಾಜ್ ಹೋಟೆಲ್ನಲ್ಲಿ ಉಪಹಾರ ಸೇವಿಸಿ ರಾತ್ರಿ ವಾಸ್ತವ್ಯವನ್ನು ಮಾಡಿ ಇವತ್ತು ಬೆಳಿಗ್ಗೆ ಗೇಟ್ವೇ ಆಫ್ ಇಂಡಿಯಾ ಆಗಿರಬಹುದು ಮತ್ತು ಗುಜರಾತಿಯ ಒಂದು ಪ್ರಖ್ಯಾತ ಹೋಟೆಲ್ ಆಗಿರಬಹುದು, ಸಿದ್ಧಿವಿನಾಯಕ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ, ಹೀಗೆ ಅನೇಕ ಕಡೆಗಳಲ್ಲಿ ಈ ಒಂದು ಟೀಮ್ ಸುತ್ತಾಡಿರತಕ್ಕಂಥದ್ದು. ಇವತ್ತು ಮುಂಬೈನಲ್ಲಿರ್ತಾರೆ. ಇನ್ನು 2 ದಿನಗಳ ಕಾಲ ಮುಂಬೈನಲ್ಲಿ ವಾಸ್ತವ್ಯವನ್ನು ಹೂಡಿ ಮುಂಬೈನ ಪ್ರಸಿದ್ಧ ಪ್ರವಾಸಿ ಸ್ಥಳಗಳಿಗೆ ಈ ಒಂದು ತಂಡ ಭೇಟಿ ಕೊಡಲಿದೆ. ಏನು ವಿಜಯ್ ಮೋರೆ ನೇತೃತ್ವದಲ್ಲಿ ಏನು 35 ಜನ ವೃದ್ಧರು ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ಸಂತಸಗೊಂಡಿರತಕ್ಕಂಥದ್ದು, ಯಾಕಂದ್ರೆ ವೃದ್ಧಾಶ್ರಮದಲ್ಲಿ ಇರೋರೆಲ್ಲರಿಗೂ ಕೂಡ ಅನ್ನ ಮತ್ತು ಆಹಾರ ಸಿಗದೆ ಅವ್ರಿಗೆ ಹೆಚ್ಚು ಅಂತಕ್ಕಂತ ಭಾವನೆ ಇರುತ್ತೆ. ಆದ್ರೆ ಆ ಭಾವನೆಯನ್ನು ಹೋಗಲಾಡಿಸಬೇಕು ಮತ್ತು ಏನು ಇಳಿ ವಯಸ್ಸಿನಲ್ಲಿ ಅವ್ರಿಗೆ ಒಂದು ರೀತಿ ಸಂತೋಷದ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋ ಉತ್ತಮ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿ ಪ್ರವಾಸವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅನೇಕ ಕಡೆಗಳಲ್ಲಿ ಈಗ ನಗರ ಪ್ರದೇಶಗಳಲ್ಲಿ ವೃದ್ಧಾಶ್ರಮಗಳಾಗ್ತವೆ. ಮನೆಯಲ್ಲಿ ಮಕ್ಕಳಿದ್ರು ಕೂಡ ಯಾರ ತಂದೆ ತಾಯಿಯನ್ನ ನೋಡಿಕೊಳ್ಳುವಂತಹ ಸ್ಥಿತಿ ಸದ್ಯ ಈ ಒಂದು ನಿರ್ಮಾಣವಾಗಿರತಕ್ಕಂಥದ್ದು. ಮುಂದುವರೆದ ಜಗತ್ತಿನಲ್ಲಿ ಅನೇಕ ಈ ರೀತಿ ವೃದ್ಧಾಶ್ರಮಗಳು ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರುತ್ತಿವೆ. ಆದ್ರೆ ವೃದ್ಧಾಶ್ರಮದಲ್ಲಿರ್ತಕ್ಕಂತಹ ಹಿರಿಯರ ಭಾವನೆಗಳಿಗೆ ಸ್ಪಂದಿಸಿರ್ತಕ್ಕಂಥ ಕೆಲಸ ಈಗ ಸದ್ಯ ಬೆಳಗಾವಿಯಲ್ಲಿ ಆಗಿರತಕ್ಕಂಥದ್ದು. ಬೆಳಗಾವಿಯ ಏನು ಶಾಂತಾಯಿ ವೃದ್ಧಾಶ್ರಮದ ಏನು ಸಮಿತಿಗೆ ಈಗ ಅನೇಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ವೃದ್ಧರು ಅನೇಕ ವರ್ಷಗಳಿಂದ ಅಲ್ಲಿದ್ದಾರೆ. ಅಲ್ಲಿರೋರ್ದ ಎಲ್ರಿಗೂ ಕೂಡ ಯಾರಿಗೂ ಏನು ಆಸ್ತಿ ಇರೋದಿಲ್ಲ ಮತ್ತು ಅವರಿಗೆ ಯಾವುದೇ ರೀತಿ ಫೀಸ್ ಅನ್ನು ಕೂಡ ತೆಗೆದುಕೊಳ್ಳಲ್ಲ. ಇದು ಕೇವಲ ಏನು ಮಾನವೀಯತೆ ದೃಷ್ಟಿಯಿಂದ ಒಂದು ವೃದ್ಧಾಶ್ರಮವನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿಯ ಅನೇಕರು ಕೂಡ ಅಲ್ಲಿ ಟ್ರಸ್ಟಿಗಳಾಗಿರ್ತಕ್ಕಂಥದ್ದು. ಈಗ ಏನು ವಿಜಯ್ ಮೋರೆ ನೇತೃತ್ವದಲ್ಲಿ 35 ಜನ ಏನು ಮುಂಬೈಗೆ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ಸಂತೋಷಗೊಂಡಿರತಕ್ಕಂಥದ್ದು. ಏನು ಇಂಡಿಗೋ ವಿಮಾನ ಹತ್ತುವ ಸಂದರ್ಭದಲ್ಲಿ ಇಂಡಿಗೋ ವಿಮಾನದ ಸಿಬ್ಬಂದಿಯು ಕೂಡ ಅವ್ರನ್ನ ಅತ್ಯಂತ ಸಂತೋಷದಿಂದ ನಿನ್ನೆ ಬರಮಾಡಿಕೊಂಡಿದ್ದಾರೆ. ಅವರಿಗೆ ಆರತಿ ಹತ್ತುವ ಮೂಲಕ ವಿಮಾನದಲ್ಲಿ ಕರೆದುಕೊಂಡಿರತಕ್ಕಂಥದ್ದು. ಇಡೀ ವಿಮಾನ ನಿನ್ನೆ ಈ ಒಂದು ವಯೋವೃದ್ಧರಿಂದ ಫುಲ್ ಆಗಿತ್ತು. ಇಲ್ಲಿಂದ ನೇರವಾಗಿ ಅವರು ಮುಂಬೈಗೆ ತೆರಳಿರತಕ್ಕಂಥದ್ದು. ಮುಂಬೈನಲ್ಲಿ 4 ದಿನಗಳ ಕಾಲ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇನ್ನು ಏನು ಪ್ರಮುಖವಾಗಿ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಸುದ್ದಿ ತಿಳಿದಂತ ಮಾಜಿ ಸಂಸದ ಪ್ರಭಾಕರ್ ಕೋರೆ, ಮಾಜಿ MLC ಕೌಟಿಗಿಮಠ್ ಕೂಡ ಈ ಒಂದು ತಂಡಕ್ಕೆ ಶುಭವನ್ನ ಹಾರೈಸಿದ್ರು. ಬೆಳಗಾವಿಯಲ್ಲಿ ಅನೇಕ ನಾಗರಿಕರು ಈ ಒಂದು ತಂಡಕ್ಕೆ ಈಗ ಸದ್ಯ ಶುಭಾಶಯನ ಕಳಿಸಿದ್ದಾರೆ. ಯಾಕಂದ್ರೆ ಮನೆಯಲ್ಲಿರೋ ತಂದೆ ತಾಯಿಗಳನ್ನ ನೋಡಿಕೊಳ್ಳದೆ ಕಷ್ಟ. ಅಂಥದ್ರಲ್ಲಿ ವೃದ್ಧಾಶ್ರಮದಲ್ಲಿರ್ತಕ್ಕಂತಹ 35 ಜನರನ್ನ ಒಟ್ಟುಗೂಡಿಸಿಕೊಂಡು ಪ್ರವಾಸ ಹೋಗುವುದು ಅಷ್ಟು ಸುಲಭದ ಕೆಲಸ. ಯಾಕಂದ್ರೆ ಎಲ್ಲರೂ ಕೂಡ ಸುಮಾರು 75 ವಯಸ್ಸಿನ ಮೇಲಿನವರಿದ್ದಾರೆ. ಅವರೆಲ್ಲರನ್ನು ಕೂಡ ಸಂಭಾಳಿಸ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ. ಈ ಕೆಲಸಕ್ಕೆ ಈಗ ವಿಜಯ್ ಮೋರೆ ಕೈ ಹಾಕಿದ್ದು ಅವರಿಗೆ ಎಲ್ರಿಗೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಖುಷಿ ದಿವಸ, ಯಾಕಂದ್ರೆ ಕಳೆದ 25 ವರ್ಷದಿಂದ ನಾವು ಶಾಂತ ವೃದ್ಧಾಶ್ರಮನು ನಡೆಸ್ತಾ ಇದ್ದೇವೆ. ವಿಜಯ್ ಪಾಟೀಲ್ ಅವರ ಮದರ್ ಹೆಸರಲ್ಲೇ ಈ ಆಶ್ರಮನು ನಡೆಸ್ತಾ ಇದ್ದಾಗ 25 ವರ್ಷ ಮುಗಿದ ಬಳಿಕ ಪ್ರತಿ ತಿಂಗಳು ಒಂದೊಂದು ಪ್ರೋಗ್ರಾಮ್ ತೊಗೋಬೇಕಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದು. ಆ ಪ್ರಕಾರ ಕಳೆದ ಸಾಕಷ್ಟು ವರ್ಷದಿಂದ ನಾವು ಶಾಂತ ವೃದ್ಧಾಶ್ರಮನಲ್ಲಿ ಅಜ್ಜ ಅಜ್ಜಿಯವರಿಗೆ ಒಂದು ವಿಮಾನಲೇ ಕರ್ಕೊಂಡು ಹೋಗ್ಬೇಕಂತೇಳಿ ವಿಚಾರ ಮಾಡಿದ್ದು. ಬಸ್ಲೇ ಪ್ರವಾಸ ಆಯಿತು, ಟ್ರೈನ್ಲೇ ಪ್ರವಾಸ ಆಯಿತು, ಸಮುದ್ರದ ಸಫಾರಿ ಆಯಿತು, ಆದರೆ ವಿಮಾನಲೇ ಪ್ರವಾಸ ಮಾಡಬೇಕಂತೇಳಿ ಸಾಕಷ್ಟು ಅಜ್ಜಿಗೊಳಿಸೋದಕ್ಕೆ ನಮ್ಗೆ ಹೇಳಿದ್ರೆ ನಮಗೊಂದು ಮತ್ತೊಂದು ದುಃಖ ಅನ್ನಿಸ್ತೈತಿ. ಕಳೆದ 5 ವರ್ಷದಿಂದ ಏನು ಕೋವಿಡ್ ಬತ್ತು, ಆ ಕೋವಿಡ್ನಲ್ಲಿ ಒಂದು 50% 50% ಅಜ್ಜ ಅಜ್ಜಿಗಳು ಆದರು.
ಆದರೆ ಅವ್ರಿಗೂ ಇಚ್ಛೆ ಇತ್ತು. ಆದರೆ ಈ ಎಲ್ಲ ಅಜ್ಜಾಜಿಗೆ ಒಂದು ಕರ್ಕೊಂಡು ಹೋಗೋದು ಅವಕಾಶವೂ ಮುಂಬೈ ಇಲ್ಲಿ ಇರುವಂಥ ಉದ್ಯಮಿ ಶ್ರೀ ಅನಿಲ್ ಜೈನ್ ಅವರು ಮದುವೆಗೆ ಬಂದಾಗ ಅವರು ನಮ್ಮ ಆಶ್ರಮಕ್ಕೆ ಭೇಟಿಯಾದರು. ಭೇಟಿಯಾದ ಬಳಿಕ ನಮಗೆ ಒಂದು ರಿಕ್ವೆಸ್ಟ್ ಮಾಡಿದ್ರು ಎಲ್ಲ ಅಜ್ಜಾಜಿಗೆ ಕರ್ಕೊಂಡು ತಾವು ಮುಂಬೈಗೆ ಬರಬೇಕು, ಅಲ್ಲಿ ಇದೆಲ್ಲ ವ್ಯವಸ್ಥೆನೂ ನಾವು ಮಾಡ್ತೀವಿ. ಆ ಪ್ರಕಾರ ಎಲ್ಲ ಟಿಕೆಟ್ ಸದ್ಯಕ್ಕೆ ಬುಕ್ ಆಗೋದು ಈ ಇದರ ಸಲುವಾಗಿ ನಮ್ಮ ಸಂಜಯ್ ಗೌಡಾವತ್ ಅವರು ಸದ್ಯಕ್ಕೆ ನಮಗೆ ಭಾಳ ಒಳ್ಳೆಯ ಸಹಕಾರ ಮಾಡಿದ್ರು. ಅದರ ಸಲುವಾಗಿ ಇವತ್ತಿಗೆ ನಾವು ಹೋಗಿ 4 ಗಂಟೆಗೆ ತಾಜ್ ಹೋಟೆಲ್ನಲ್ಲಿ ತಾಜ್ ಹೋಟೆಲ್ದವ್ರು ಸದ್ಯಕ್ಕೆ ನಮಗೆ ಇನ್ವೈಟ್ ಮಾಡಿದ್ದಾರೆ ಟೀ ಹಾಯ್ ಟೀ ಸಲುವಾಗಿ. ಆಮೇಲೆ ಕಳೆದ 4 ದಿವಸ ಅಲ್ಲಿ ನಾವು ಇರೋದು 4 ದಿವಸದಲ್ಲಿ ಸೀ ಲೇಕ, ಆಮೇಲೆ ಜೂ ಚೌಪಾಟಿ, ಗೇಟ್ ವೇ ಆಫ್ ಇಂಡಿಯಾ, ಮಹಾಲಕ್ಷ್ಮಿ ದರ್ಶನ, ಸಿದ್ಧಿವಿನಾಯಕ ದರ್ಶನ, ಜಾಯ್ ಆಫ್ ಫೌಂಟನ್, ಆಮೇಲೆ ಸೀ ಅಟಲ್ ಸೇತು ಮ್ಯಾಗ ಹೋಗಿ ಇಡೀ ಮುಂಬೈ ಎಲ್ಲ ಅಡ್ಡಾಡಿಸೋ ವ್ಯವಸ್ಥೆ ಅನಿಲ್ ಜೈನ್ ಅವರು ಅಲ್ಲಿ AC ಬಸ್ಸನ್ನು ಮಾಡಿದ್ದಾರೆ, AC ಹೋಟೆಲ್ ಸದ್ಯಕ್ಕೆ ಬುಕ್ ಮಾಡಿದ್ದಾರೆ. ಅಂದರೆ ಇದೊಂದು ನಮ್ಮ ಅಜ್ಜಾಜಿಗೊಂದು ಎಕ್ಸೈಟೆಡ್ ಇದ್ದಾರೆ ಎಲ್ಲ ಅಜ್ಜಾಜಿಗಳು. ಈಗ ಟೋಟಲ್ ನಾವು ಎಲ್ಲ ಕೂಡಿ 42 ಮಂದಿ ಹೋಗ್ತವೆ, 31 ಮಂದಿ ಅಜ್ಜಾಜಿಗಳಿದ್ದಾರೆ. ಅವರಿಗೆ ಎಲ್ಲ ಸಂಭಾಳಿಸೋ ಸಲುವಾಗಿ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ನಮ್ಮ 4 ಹುಡುಗರು ಸದ್ಯಕ್ಕೆ ನಮ್ಮ ಹಿಂಬಲ್ಲಿ ಬರ್ತಾ ಇದ್ದಾರೆ. ಏಜ್ ಅಬೌವ್ 75 ಏಜ್ದವ್ರು ಇದ್ದಾರೆ. 82 ಏಜ್ದವ್ರು ಸದ್ಯಕ್ಕೆ ಅಜ್ಜಿ ಇದ್ದಾಳೆ, ಅವರು ಸದ್ಯಕ್ಕೆ ಎಕ್ಸೈಟೆಡ್ ಇದ್ದಾರೆ. ಯಾಕಂದರೆ ವಿಮಾನದಲ್ಲಿ ಕುಂಡ್ರದು ಇದೊಂದು ಅವಕಾಶ. ಟೋಟಲ್ 4 ದಿವಸ ಮುಂಬೈನಲ್ಲಿ ಇರೋದೆ, ಇವತ್ತಿಗೆ ಹೋಗಿ 26 ತಾರೀಕಿಗೆ ಮತ್ತೆ ಒಳ್ಳೆ ಬೈ ಫ್ಲೈಟ್ ನಾವು ಬೆಳಗಾವಿ ಬರ್ತಾ ಇದ್ದೇವೆ. ಈ ತಂಡ 4 ದಿನಗಳ ಕಾಲ ಮುಂಬೈನಲ್ಲಿ ಇರಲಿದ್ದು, ಈಗ 1 ದಿನ ಕಳೆದಿದ್ದು, ಇನ್ನು 3 ದಿನಗಳ ಕಾಲ ಮುಂಬೈನಲ್ಲಿ ವಾಸ್ತವ್ಯ ಇಡಿ. ಮುಂಬೈನಿಂದ ವಾಪಸ್ ಏನು ವಿಮಾನದ ಮೂಲಕವೇ ಬೆಳಗಾವಿಗೆ ಬರಲಿದೆ. ಏನು ವೃದ್ಧಾಶ್ರಮಗಳೇನು ಆಗಬಾರ್ದಿತ್ತು, ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಾಶ್ರಮಗಳು ಆಗಬಾರ್ದಿತ್ತು, ಅನಿವಾರ್ಯ ಕಾರಣಗಳಿಂದ ವೃದ್ಧಾಶ್ರಮಗಳು ಸೃಷ್ಟಿಯಾಗಿವೆ. ವೃದ್ಧಾಶ್ರಮದಲ್ಲಿರ್ತಕ್ಕಂಥವ್ರು ತಮ್ಮ ಜೀವನ ಹೇಗೋ ಅಂತಕ್ಕಂಥ ಚಿಂತೆಯಲ್ಲಿರ್ತಾರೆ. ಆದರೆ ವೃದ್ಧಾಶ್ರಮದ ಸಿಬ್ಬಂದಿಯ ಮಾನವೀಯ ಏನು ಮಾನವೀಯ ಕಲ್ಪನೆಗೆ ಈಗ ಸಾಕಷ್ಟು ಮೆಚ್ಚುಗೆ ಬೆಳಗಾವಿಯಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಏನು ಅಲ್ಲಿ ಹೋಗಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಮತ್ತು ಅವರ ಏನು ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಲಿ ಅಂತಕ್ಕಂಥ ಶುಭಾಶಯಗಳನ್ನು ಬೆಳಗಾವಿಯ ಜನ ಈಗ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಹಿರಿಯ ಜೀವಿಗಳು ಈಗ ಏನು ಮುಂಬೈನಲ್ಲಿ ಏನು ಓಡಾಡ್ತಾ ಇವೆ ಮತ್ತು ಅವರಿಗೆ ಒಂದು ಸಣ್ಣ ಆಸೆಗಳಿರುತ್ತೆ. ಎಲ್ಲೂ ಕೂಡ ಬೆಳಗಾವಿಯಿಂದ ಮುಂದೆ ಹೋಗದವ್ರ ಅನೇಕರಿದ್ದಾರೆ, ಅವರಲ್ಲೂ ಕೂಡ ಮುಂಬೈ ನೋಡುವಂತಹ ಕನಸು ಈಗ ನನಸುಗೊಂಡಿರ್ತಕ್ಕಂಥದ್ದು. ಇನ್ನು ಹಿರಿಯ ಜೀವಿಗಳು ಕೂಡ ಈಗ ಅತ್ಯಂತ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 3 ದಿನಗಳ ಬಳಿಕ ಮತ್ತೆ ಈ ಒಂದು ತಂಡ ಬೆಳಗಾವಿಗೆ ಬರಲಿದ್ದು. ಏನು ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ್ ಚಿತ್ರದಲ್ಲಿ ಇದೇ ರೀತಿ ಏನು ಅವರು ಗೋವಾ ಪ್ರವಾಸವನ್ನು ಮಾಡ್ತಾರೆ. ಈಗ ಅದೇ ರೀತಿ ಏನು ಬೆಳಗಾವಿಯ ವೃದ್ಧಾಶ್ರಮದ ಹಿರಿಯ ಜೀವಿಗಳು ಮುಂಬೈನಲ್ಲಿ ಪ್ರವಾಸದಲ್ಲಿ ಏನು ಎಂಜಾಯ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಏನು 75 ವಯಸ್ಸಿಗಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರಿಂದ ಅವ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈಗ ಪ್ರವಾಸವನ್ನು ಮಾಡಲಾಗಿದೆ. ಅವರ ಆಸೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದಂತ ಈ ಒಂದು ವೃದ್ಧಾಶ್ರಮದ ಸಿಬ್ಬಂದಿಗೂ ಕೂಡ ಈಗ ಮೆಚ್ಚುಗೆಯನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ.